हाई स्टूडेंट्स, गुड मॉर्निंग. द चैप्टर वन मल्टीप्लिकेशन. वी ऑलरेडी नाउ दैट मल्टीप्लिकेशन इज़ वन ऑफ द बेसिक मैथमेटिकल ऑपरेशंस. द मल्टीप्लिकेशन इज़ रिपीटेड एडिशन. यू कैन मल्टीप्लाई टू नंबर्स एट ए टाइम. यस, वी ऑलरेडी लर्न द टॉपिक मल्टीप्लिकेशन इज़ वन ऑफ द मैथमेटिकल ऑपरेशंस इज इनटू सिंबल. दिस यू कैन मल्टिप्लाई टू नंबर्स अट ए टाइम. टू नंबर्स तक अट ए टाइमली मल्टिप्लिकेशन होती. द नंबर्स टू बी मल्टिप्लाइड इज कॉल्ड मल्टिप्लिकेट. द नंबर्स विच गिव्स मल्टिप्लाइज टू गिव अ नंबर इज कॉल्ड मल्टिप्लेयर. ई मल्टिप्लेयर इन द मल्टिप्लिकेट मल्टिप्लेयर नंबर तक मल्टिप्लिकेट यूज ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಮಾಡ್ತಾ ಹೋಗೋದು. ದೀಸ್ ರಿಸಲ್ಟ್ ಈಸ್ ಮಲ್ಟಿಪ್ಲಿಕೇಶನ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಪ್ರಾಡಕ್ಟ್. ನಾವು ಮಲ್ಟಿಪ್ಲಿಕೇಶನ್ ಇದನ್ನು ನಾವು ಪ್ರಾಡಕ್ಟ್ ಅಂತಲೂ ಹೇಳ್ತಾ ಹೋಗ್ತೀವಿ. ದ ಮಲ್ಟಿಪ್ಲಿಕೇಟ್ ಮಲ್ಟಿಪ್ಲೇಯರ್ ಈಕ್ವಲ್ಸ್ ಟು ನಮಗೆ ಸಿಗೋದು ಪ್ರಾಡಕ್ಟ್. ಎಸ್, 12 × 2. 12 ಈಸ್ ಎ ಮಲ್ಟಿಪ್ಲಿಕೇಟ್. Yes, 2 is a multiplier and 12 × 2 = 24. Yes, 2 × 2 = 4, 2 × 1 = 2. Yes, 24 is a product. Yes, ee number na ee digit na now multiplicate anta heltivi multiplier and namage sigodu product. ಈ ಒಂದು ಮಲ್ಟಿಪ್ಲೇಯರ್ನ ಮಲ್ಟಿಪ್ಲಿಕೇಟ್ನ ಆ್ಯಂಡ್ ಮಲ್ಟಿಪ್ಲೇಯರ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಡಕ್ಟ್ನ ತೆಗಿತಾ ಹೋಗೋದು. ಎಸ್, ಈ ಮಲ್ಟಿಪ್ಲಿಕೇಶನ್ಸ್ಗೂ ಕೆಲವು ಪ್ರಾಪರ್ಟೀಸ್ ಇದೆ. ದ ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್: ದಿ ಪ್ರಾಡಕ್ಟ್ ಆಫ್ ಎನಿ ನಂಬರ್ಸ್ ಆ್ಯಂಡ್ 0 ಈಸ್ ಆಲ್ವೇಸ್ 0. ಇಲ್ಲಿ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್. ಈ ಎನಿ ನಂಬರ್ಸ್ ತೊಗೊಂಡ್ರು ಅದಕ್ಕೆ 0 ಇದ್ರೆ ಇಸ್ ಆಲ್ವೇಸ್ ಆನ್ಸರ್ ಇಸ್ 0. 12 × 0 = 0. 8 × 0 = 0. 5 × 0 = 0. ಇದು ಆಲ್ವೇಸ್ 0 ಆಗಿರುತ್ತೆ. ಯಾವುದೇ ಒಂದು ನಂಬರ್ ಜೊತೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ, 0 ತೊಗೊಂಡು ಯಾವುದೇ ಒಂದು ನಂಬರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಸ್ ಆನ್ಸರ್ ಇಸ್ 0 ಇಸ್ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ: ದ ಪ್ರಾಡಕ್ಟ್ ಆಫ್ ಎನಿ ನಂಬರ್ ಆ್ಯಂಡ್ 1 ಇಸ್ ಆಲ್ವೇಸ್ ನಂಬರ್ ಇಸ್ ಇಟ್ ಸೆಲ್ಫ್. ಎಸ್, ದಿ ಪ್ರಾಡಕ್ಟ್ ಆಫ್ ಎನಿ ನಂಬರ್, ಯಾವುದೇ ಒಂದು ನಂಬರ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದು 1 ಜೊತೆ 9 × 1 = 1. ಎಸ್, 9 × 1 = 9. 6 × 1 = 6. 5 × 1 = 5. ಈಸ್ 1 ಇಸ್ ಆಲ್ವೇಸ್ ಇಟ್ ಸೆಲ್ಫ್. ಈ ಸೆಕೆಂಡ್ ಪ್ರಾಪರ್ಟಿ. ನೆಕ್ಸ್ಟ್ ದ ಥರ್ಡ್ ಪ್ರಾಪರ್ಟಿ: ದ ಪ್ರಾಡಕ್ಟ್ ಆಫ್ ರಿಮೇನ್ಸ್ ಸೇಮ್ ವೆನ್ ವಿ ಇಂಟರ್ಚೇಂಜಿಂಗ್ ದ ಮಲ್ಟಿಪ್ಲಿಕೇಟ್ ಆ್ಯಂಡ್ ಮಲ್ಟಿಪ್ಲೇಯರ್. ದ ಪ್ರಾಡಕ್ಟ್, ಈ ಒಂದು ಪ್ರಾಡಕ್ಟ್ ಸೇಮ್ ಆಗಿರುತ್ತೆ. ನಾವು ಇಂಟರ್ಚೇಂಜ್ ಮಾಡಿದಾಗ, ಇಂಟರ್ಚೇಂಜ್ ಮಾಡಿದಾಗ ಈ ಒಂದು ಮಲ್ಟಿಪ್ಲಿಕೇಡ್ ಆ್ಯಂಡ್ ಮಲ್ಟಿಪ್ಲೇಯರ್ನ ಇಂಟರ್ಚೇಂಜ್ ಮಾಡಿದಾಗ ದ ಪ್ರಾಡಕ್ಟು ಸೇಮ್ ಆಗೇ ಬರುತ್ತೆ. 4 × 7 = 28. 7 × 4 = 28. 5 × 4 = 20. 4 × 5 = 20. ಈ ರೀತಿ ಮಲ್ಟಿಪ್ಲಿಕೇಡು ಮಲ್ಟಿಪ್ಲೇಯರ್ನ ನಾವು ಇಂಟರ್ಚೇಂಜ್ ಮಾಡಿದಾಗ ಇಲ್ಲಿ ಬರುವಂತಹ ಒಂದು ಪ್ರಾಡಕ್ಟ್ ಇಸ್ 28 ಸೇಮ್ ಆಗಿರುತ್ತೆ. ನೆಕ್ಸ್ಟ್ ರಿವಿಷನ್ ಎಕ್ಸಸೈಸ್: ಫೈಂಡ್ ದಿ ಪ್ರಾಡಕ್ಟ್ ಆಫ್ ದ ಫಾಲೋಯಿಂಗ್, ಮೀನ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಸ್. ಎಸ್, 35 × 0. 35 × 0 = 0. ಈಸ್ ಫಸ್ಟ್ ಪ್ರಾಪರ್ಟಿ: ದ ಪ್ರಾಡಕ್ಟ್ ಆಫ್ ಎನಿ ನಂಬರ್ಸ್ ಈಸ್ ಆಲ್ವೇಸ್ ಇಸ್ 0. ನೆಕ್ಸ್ಟ್ ಸೆಕೆಂಡ್ ಕ್ವಶನ್: 1 × 235 ಈಸ್ ಎ ಸೆಕೆಂಡ್ ಪ್ರಾಪರ್ಟಿ. ದ ಪ್ರಾಡಕ್ಟ್ ಆಫ್ ಎನಿ ನಂಬರ್ಸ್ ಈಸ್ 1 ಈಸ್ ಆಲ್ವೇಸ್ ಇಸ್ ಇಟ್ ಸೆಲ್ಫ್. ಎಕ್ಸಾಂಪಲ್: 1 × 235. 235 × 1 = 235. ನೆಕ್ಸ್ಟ್ ಥರ್ಡ್ ಕ್ವಶನ್: 164 × 1 ಈಸ್ 164 × 1 = 164. ನೆಕ್ಸ್ಟ್ 0 × 1001. 0 × 1001 ಈಸ್ ಆನ್ಸರ್ ಇಸ್ 1001. ನೆಕ್ಸ್ಟ್ 100 × 0 ಈಸ್ ಫಸ್ಟ್ ಪ್ರಾಪರ್ಟಿ: ದಿ ಪ್ರಾಡಕ್ಟ್ ಆಫ್ ಎನಿ ನಂಬರ್ಸ್ ಆಫ್ 0 ಈಸ್ ಆಲ್ವೇಸ್ 0. 100 × 0 = 0. ನೆಕ್ಸ್ಟ್ 155 × 1 = 55.
ನೆಕ್ಸ್ಟ್ ಮೇನ್ ಫೈಂಡ್ ದಿ ಪ್ರಾಡಕ್ಟ್ ಆಫ್ ದ ಫಾಲೋಯಿಂಗ್ ಎಸ್ 45 × 16 ಮಲ್ಟಿಪ್ಲಿಕೈಡ್ ಮಲ್ಟಿಪ್ಲೇಯರ್ ಟು ಗಿವ್ ಪ್ರಾಡಕ್ಟ್ ಎಸ್ 6 5 30 0 3 ಕ್ಯಾರಿ 6 4 24 24 + 3 27 ನೆಕ್ಸ್ಟ್ 1 5 5 1 4 4 0 7 + 5 12 carries 1 4 + 2 6 6 + 1 7 answer is 720 next question 1 3 3 1 6 6 3 3 9 3 6 18 yes 3 6 + 9 15 5 carries 1 8 + 1 9 = 9 yes 1953 next question 162 × 17 7 2 = 14 carries 1 7 6 = 42 42 + 1 = 43 3 4 carry 7 1 = 7 7 + 4 = 11 next 1 2 = 2 1 6 = 6 1 1 = 1 yes 4 3 + 2 = 5 6 + 1 = 7 and 1 + 1 = 2 answer is 2754 next question 2 8 = 16 6 carries 1 2 1 = 2 2 + 1 = 3 4 8 = 32 2 carries 3 4 1 = 4 4 + 3 = 7 6 5 and 7 answer is 756 756 is next question 7 3 = 21 1 carries 2 7 8 = 56 56 + 2 = 58 next 1 3 = 3 1 8 = 8 1 8 + 3 = 11 carries 1 8 + 1 = 9 9 + 5 = 14 answer is 1411 next question 234 × 22 2 4 = 8 2 3 = 6 2 2 = 4 next 2 4 = 8 2 3 = 6 2 2 = 4 yes 8 yes 8 + 6 = 14 carries 1 6 + 4 = 10 10 + 1 = 11 1 carries 1 4 + 1 = 5 answer is 5148 is multiplicand multiplier and product next main is third main solve the following problems cost of one notebook is 16 rupees what is the cost of 12 notebook yes cost of one notebook ina bele 16 rupay adre one notebook ina bele 16 rupay adre 12 notebook ina bele est anadili find out maartokbeko yes yes solution the cost of one notebook is how much rupees 16 yes the cost of one notebook is 60 adre 12 notebooks the total the cost of 12 notebooks equals 16 × 12 yes 2 6 = 12 2 carries 1 2 1 = 2 2 + 1 = 3 1 6 = 6 1 1 = 1 yes 2 6 + 3
9 and 1. ಆನ್ಸರ್ ಇಸ್ 192. ಹಾಗಾದರೆ ಒನ್ ಬುಕ್ಕಿನ ಬೆಲೆ 16 ರೂಪಾಯಿ ಆದರೆ ಅದು 12 ಬುಕ್ಸಿನ ಬೆಲೆ ಸೇಮ್ ಕಾಸ್ಟಲ್ಲಿ ಇಸ್ 192 ರುಪೀಸ್. ದೇ ಫೋರ್ ದ ಕಾಸ್ಟ್ ಆಫ್ 12 ನೋಟ್ಬುಕ್ ರುಪೀಸ್ 192. ನೆಕ್ಸ್ಟ್ ಕ್ವಶನ್, ದ ಸ್ಕೂಲ್ ಫೀ ಆಫ್ ಎ ಸ್ಟೂಡೆಂಟ್ ಈಸ್ ರುಪೀಸ್ 38. ವಾಟ್ ಈಸ್ ದಿ ಟೋಟಲ್ ಫೀಸ್ ಆಫ್ 128 ಸ್ಟೂಡೆಂಟ್ಸ್? ಸ್ಟೂಡೆಂಟ್ ಫೀಸ್, ಸ್ಟೂಡೆಂಟ್ ಇನ್ ಸ್ಕೂಲ್ ಫೀಸ್, ಇನ್ ಸ್ಕೂಲ್ ಫೀಸು, ಒಬ್ಬರು ಸ್ಟೂಡೆಂಟಿನ ಸ್ಕೂಲ್ ಫೀಸು 38 ರುಪೀಸ್ ಆದರೆ ಟೋಟಲಾಗಿ 128 ಸ್ಟೂಡೆಂಟ್ಸಿನ ಫೀಸ್ ಎಷ್ಟು ಅನ್ನೋದಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಕ್ವಶನ್, ಸೆಕೆಂಡ್ ಸೊಲ್ಯೂಷನ್, ಎಸ್ ದ ಫೀಸ್ ಆಫ್ ಸ್ಟೂಡೆಂಟ್ ಸ್ಕೂಲ್ ಫೀಸ್, ಇಲ್ಲಿ ಅದನ್ನು ಕ್ಲಾಸ್ ನಾವು ತೊಗೊಳ್ಬೋದು, ಫಿಫ್ತೇ ತೊಗೊಳೋಣ. ದ ಫೀಸ್ ಆಫ್ ಫಿಫ್ತ್ ಕ್ಲಾಸ್ ಸ್ಟೂಡೆಂಟ್ಸ್, ಫೀಸ್ ಆಫ್ ಫಿಫ್ತ್ ಕ್ಲಾಸ್ ಸ್ಟೂಡೆಂಟ್ ಎಸ್ ಹೌ ಮಚ್ ರುಪೀಸ್? 38 ರುಪೀಸ್. ಒಬ್ಬರು ಫೀಸು 38 ರುಪೀಸ್, ಹಾಗಾದರೆ ಟೋಟಲಾಗಿ 128 ಸ್ಟೂಡೆಂಟ್ಸ್. ಟೋಟಲ್, ದಿ ಟೋಟಲ್ ಫೀಸ್, ಫೀ ಆಫ್ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಈಕ್ವಲ್ಸ್ 128 × 38. ಮಲ್ಟಿಪ್ಲಿಕೇಶನ್, ಎಸ್ 8 8 ಜ 64, 4 ಕ್ಯಾರೀಸ್ 2, 8 2 ಜ 16, 16 plus 6 is 22, 2 ಕ್ಯಾರೀಸ್ 2, 8 1 ಜ 8, 8 plus 2 10. ನೆಕ್ಸ್ಟ್ 8 3 ಜ 24, ಕ್ಯಾರೀಸ್ 2, 3 2 ಜ 6, 6 plus 2 8, 3 1 ಜ 3. ಎಸ್ 4 4 plus 2 7 sorry 6. ಎಸ್ 0 ಕ್ಯಾರಿ ತೊಗೊತೀರಾ 10 ಆಗುತ್ತೆ. ಎಸ್ ಸಾರಿ 0 8 ಲೆಸ್ ಮಾಡಿದ್ರೆ ಎಸ್ 8. ಎಸ್ 0 plus 8 is 8, 3 plus 1 is 4. ಆನ್ಸರ್ ಇಸ್ 4864. ಹಾಗಾದರೆ 128 ಸ್ಟೂಡೆಂಟ್ಸಿನ ಫೀಸು 4864.